ಅದು ಟ್ರೈನ್ಡ್ ಬಿಟ್ಟು ಅದು ನಾವು 4 ಮಂತ್ಸ್ ಇರಬೇಕಾದ್ರೆ ಅದನ್ನು ಅಡಾಪ್ಟ್ ಮಾಡಿಬಿಟ್ಟು ಟ್ರೈನ್ ಮಾಡಿಸ್ತೀವಿ. ಭಾಳ ಭಾಳ ಕಷ್ಟ ಆಗಿರ್ಬೋದಲ್ಲ ಭಾಳ ಅದ್ಭುತವಾದಂಥ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಈಗ ಅರ್ಧ ನೋಡಿದ್ದೀವಿ. ಅದರಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳ ಒಂದು ಸಂಬಂಧ ಯಾವ ರೀತಿ ಇರುತ್ತದೆ, ವಿಶೇಷವಾಗಿ ಏನು ನಾಯಿ ಇದೆ ಅದು ಮನುಷ್ಯನ ಅತ್ಯಂತ ಪ್ರೀತಿ ಮಾಡುವಂಥ ಒಂದು ಪ್ರಾಣಿ, ಮನುಷ್ಯನು ಕೂಡ ಅದನ್ನು ಪ್ರೀತಿ ಮಾಡುವಂಥದ್ದು. ಆ ಸಂಬಂಧಗಳನ್ನು ಅತ್ಯಂತ ಮಾರ್ಮಿಕವಾಗಿ ಮತ್ತು ಸೂಕ್ಷ್ಮವಾಗಿ ಮತ್ತು ಸೆಂಟಿಮೆಂಟಲ್ ಆಗಿ ತೆಗೆದಿದ್ದಾರೆ. ಇದರಿಂದ ಒಂದು ಮೆಸೇಜ್ ಭಾಳ ಸ್ಪಷ್ಟವಾಗಿದೆ, ನಾವು ಪ್ರಾಣಿಗಳನ್ನು ಹಿಂಸಿಸಬಾರ್ದು, ಪ್ರಾಣಿಗಳನ್ನು ನಾವು ರಕ್ಷಣೆ ಮಾಡಬೇಕು ಮತ್ತು ಪ್ರಾಣಿಗಳನ್ನು ನಾವು ಸಾಧ್ಯ ಇದ್ದರೆ ಅಡಾಪ್ಟ್ ಮಾಡ್ಕೋಬೇಕು. ವಿಶೇಷವಾಗಿ ಯಾವ ಪ್ರಾಣಿಗಳಿಗೆ ಯಾರೂ ಇರೋದಿಲ್ಲ ಅವುಗಳನ್ನು ಅಡಾಪ್ಟ್ ಮಾಡಿಕೊಂಡು ಸಾಕಿದರೆ ಭಾಳ ದೊಡ್ಡ ಉಪಕಾರ ಆಗ್ತದೆ. ಅವುಗಳಿಂದ ನಮಗೆ ಹೆಚ್ಚಿಗೆ ಪ್ರೀತಿ ಸಂತೋಷ ಮತ್ತು ಮನಸ್ಸಿಗೆ ಭಾಳ ನೆಮ್ಮದಿ ಸಿಗುವಂಥ ಕೆಲಸ ಅವುಗಳಿಂದ ಆಗ್ತದೆ. ಹೀಗಾಗಿ ಭಾಳ ಮನೋಜ್ಞಾನವಾಗಿರುವಂಥ ಒಂದು ಕಥೆಯನ್ನು ಡೈರೆಕ್ಟರ್ ಆದಂಥ ಕಿರಣ್ ಅವರು ಭಾಳ ಅದ್ಭುತವಾಗಿ ಚಿತ್ರಣ ಮಾಡಿದ್ದಾರೆ. ರಕ್ಷಿತ್ ಶೆಟ್ಟಿ ಅವರ ಪಾತ್ರ, ಒಂದು ನಾಯಿ ಜೊತೆಗೆ ಪಾತ್ರ ಮಾಡಬೇಕಾದ್ರೆ ಸುಲಭದ ಮಾತಲ್ಲ, ಅದರ ಭಾವನೆಗೆ ಅದರ ಮಟ್ಟಕ್ಕೆ ಹೋಗಿ ಆ ಪಾತ್ರವನ್ನು ನಿಭಾಯಿಸಬೇಕಾಗ್ತದೆ. ನಮ್ಮ ರಕ್ಷಿತ್ ಶೆಟ್ಟಿಯವರು ಭಾಳ ಅದ್ಭುತವಾಗಿ ಅದನ್ನು ಮಾಡಿದ್ದಾರೆ. ಕನ್ನಡ ಚಿತ್ರರಂಗ ಭಾಳಷ್ಟು ಸಾಧನೆಗಳನ್ನು ಇವತ್ತು ಮಾಡ್ತಾಯಿದೆ, ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಗಳನ್ನು ಮಾಡ್ತಾಯಿದೆ, ನಮಗೆಲ್ಲರೂ ಕೂಡ ಹೆಮ್ಮೆ ಇದೆ. KGF 2 ದಾಖಲೆಯ ಹಿನ್ನೆಲೆಯಲ್ಲಿ ಒಂದು ಅರ್ಥಪೂರ್ಣ ಮನೋಜ್ಞಾನವಾಗಿರುವಂಥ ಒಂದು ಚಿತ್ರವೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಾಡ್ಬೋದು ಅಂಥೇಳಿ ಇವತ್ತು ರಕ್ಷಿತ್ ಶೆಟ್ಟಿಯವರು ಮಾಡಿ ತೋರಿಸಿದ್ದಾರೆ. ಅದು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಕೂಡ ಪಡೆದಿದೆ. ಇದನ್ನು ಎಲ್ಲರೂ ಕೂಡ ನೋಡಬೇಕು ಮತ್ತು ಇದನ್ನು ನೋಡಿ ಪ್ರಾಣಿಗಳ ಪ್ರೇಮಿಗಳಾಗಬೇಕು ಅಂಥೇಳಿ ನಾನು ಕರೆ ಕೊಡ್ತೇನೆ. ಪ್ರಾಣಿಗಳ ಬಗ್ಗೆ ವಿಶೇಷವಾಗಿ ನಾಯಿಗಳ ಏನು ಇವತ್ತು ಸೆಂಟ್ರ್ಗಳು ಅವುಗಳನ್ನು ಮಾಡ್ತಾಯಿದ್ದಾರೆ, ಅವರಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ನನ್ನ ಯೋಚನೆಯಲ್ಲಿ ಬರ್ತಾಯಿದೆ. ಬರುವಂಥ ದಿನಗಳಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಖಂಡಿತವಾಗಿಯೂ ನಾಯಿಗಳನ್ನು ಬೀದಿ ನಾಯಿಗಳನ್ನು ಅಡಾಪ್ಷನ್ ಮಾಡುವಂಥದ್ದು, ಬೀದಿ ನಾಯಿಗಳನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳೋದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಒಂದು ವಿಶೇಷವಾಗಿರುವಂಥ ಯೋಜನೆಯನ್ನು ಮಾಡೋದಕ್ಕೆ ಎಲ್ಲ ಎಕ್ಸ್ಪರ್ಟ್ಸ್ ಜೊತೆಗೆ ಚರ್ಚೆ ಮಾಡಿ
ಆಮೇಲೆ ತೀರ್ಮಾನವನ್ನು ಮಾಡ್ತೀವಿ. ಖಂಡಿತ ಪ್ರೀತಿ ನಾಯಿ ನೆನಪಾಯಿತು. ಈಗ ನಮ್ಮ ಸುವರ್ಣದವರು ಕೊಟ್ಟಿರುವಂಥ ನಾಯಿನ ಸಾಕ್ತಾ ಇದ್ದೇನೆ. ಅದು ಹೆಣ್ಣಾಯಿ ಇದೆ, ಇದೇ ಥರ ಇದೆ, ಅದರ ಹೆಸರು ಟಿಯಾ. ಯಾವ ರೀತಿ ರಕ್ಷತೆಗೆ ಓಡಿ ಬಂದು ಹಗ್ ಮಾಡ್ತದೆ, ಇವತ್ತಿಗೂ ಹಂಗೆ ಹಗ್ ಮಾಡ್ತದೆ. ಖಂಡಿತ ಕನೆಕ್ಟ್ ಆಗ್ತಾ ಇದೆ, ಭಾಳ ಮಟ್ಟಕ್ಕೆ ಕನೆಕ್ಟ್ ಆಗ್ತಾ ಇದೆ. ಇಲ್ಲ, ಇದನ್ನು ನಾನು ರಶಸ್ ನೋಡಿದೆ. ನೋಡಿದಾಗ ಒಂದು ನಾಯಿ ಅಂದರೆ ಪ್ರೀತಿ, ಅದರ ಆ್ಯಕ್ಟಿಂಗ್ ಭಾಳ ಚೆನ್ನಾಗಿತ್ತು, ರಕ್ಷಿತ್ ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಮತ್ತು ಕೆಲವು ಸನ್ನಿವೇಶಗಳು ಭಾಳ ಅರ್ಥಪೂರ್ಣ ಸೆಂಟಿಮೆಂಟಲ್ ಇತ್ತು. ಹಾಗಾಗಿ ಒಳ್ಳೆಯ ಸ್ಟೋರಿ ಇದೆ, ಇದನ್ನು ನೋಡಬೇಕು. ಅದು ವಿಶೇಷವಾಗಿ ಮನುಷ್ಯ ಮತ್ತು ಪ್ರಾಣಿ ಸಂಬಂಧ ಇದೆ ಅಂತ ಅದನ್ನು ನೋಡಿ ಗೊತ್ತಾಯಿತು ಅದಕ್ಕೆ. ಮತ್ತು ಎರಡನೇದಾಗಿ ರಕ್ಷಿತ್ ಅವರು ಇದನ್ನು ತಾವು ನೋಡಬೇಕು, ನೀವು ಪ್ರಾಣಿ ಲವರ್ ಇದ್ದೀರಿ, ನಾ ಎಲ್ಲ ನೋಡಿದ್ದೀನಿ ಅದಕ್ಕೆ ನೀವು ನೋಡಬೇಕು ಅಂತೇಳಿ ಅವ್ರ ಸ್ವಂತ ತಮ್ಮನ್ನೆಲ್ಲ ಕಳಿಸ್ಕೊಟ್ರು. ನಮ್ಮ ರಘುಪತಿ ಭಟ್ ಅವರು, ಅಶೋಕ್ ಎಲ್ಲರು ನೋಡೋಣ ಅಂತೇಳಿ ತೀರ್ಮಾನವನ್ನು ಮಾಡಿ ನಾವು ನೋಡ್ತೀವಿ. ಭಾಳ ಸಂತೋಷ ಆಗ್ತಾಯಿದೆ, ಹೆಮ್ಮೆ ಆಗ್ತಾಯಿದೆ. ಕೆಲವು ವರ್ಷಗಳ ಹಿಂದೆ ಭಾಳ ಜನ ಕನ್ನಡ ಸಿನಿಮಾವನ್ನು ರೈಟ್ ಆಫ್ ಮಾಡಿದ್ರು, ಆದರೆ ನಮ್ಮ ಚಲನಚಿತ್ರ ಎಲ್ಲರೂ ಅಂದರೆ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಆ್ಯಕ್ಟರ್ಸು, ಕ್ಯಾಮ್ರಾಮೆನ್ನು, ಟೆಕ್ನಿಷಿಯನ್ಸು ಎಲ್ಲರೂ ಕೂಡಿ ಅದು ಕೋವಿಡ್ ಸಂದರ್ಭದಲ್ಲಿ ಏನು ಹಿನ್ನಡೆ ಆಗಿತ್ತು ಮತ್ತೆ ಪುಡಿದೆದ್ದರು. ಪುಡಿದೆದ್ದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಖ್ಯಾತಿಯನ್ನು ಪಡೆಯುವಂಥದ್ದಾಗಿದೆ. ಅದರ ಟೆಕ್ನಾಲಜಿ ಆಗಲಿ, ಇನ್ನೊಂದಾಗಲಿ, ಡಿಜಿಟಲೈಸೇಷನ್ ಆಗಲಿ, ಭಾಳ ಉತ್ತಮ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿಕೊಂಡಿದ್ದಾರೆ. ಬರುವಂಥ ದಿನಗಳಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡ ಹೆಸರು ಮಾಡ್ತದೆ. ಕನ್ನಡಕ್ಕೆ ಚಿತ್ರರಂಗ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದೆ ಅಂತ ಹೇಳ್ತೀವಿ. ಈಗಾಗಲೇ ಮೈಸೂರಿನಲ್ಲಿ ಫಿಲ್ಮ್ ಸಿಟಿಗೆ ಜಾಗ ಇದೆ. ನಾನು ಸಂಬಂಧಪಟ್ಟವ್ರಿಗೆ ಈಗಾಗಲೇ ಹೇಳಿದ್ದೇನೆ. ಅವತ್ತಿನ ಯೋಚನೆ ಮಾಡಿರೋ ಫಿಲ್ಮ್ ಸಿಟಿ ಬೇರೆ, ಇವತ್ತು ಟೆಕ್ನಾಲಜಿ ಭಾಳಷ್ಟು ಬದಲಾವಣೆ ಆಗಿದೆ. ಇವತ್ತಿನ ಟೆಕ್ನಾಲಜಿ ಮತ್ತು ಫ್ಯೂಚರ್ ಟೆಕ್ನಾಲಜಿಯನ್ನು ಬಳಕೆ ಮಾಡಿ ಯಾವ ರೀತಿ ಆ ಸ್ಟುಡಿಯೋನ ಮಾಡ್ಬೋದು ಅನ್ನೋದನ್ನು ನಾವು ತೀರ್ಮಾನ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲವೂ ಸರ್ಕಾರ ಮಾಡೋಕ್ಕಾಗಲ್ಲ ಟೆಕ್ನಾಲಜಿನೊಂದು, ಅದಕ್ಕಾಗಿ ಯಾರು ಅದಕ್ಕೆ ಆಸಕ್ತರಿದ್ದಾರೆ ಅವ್ರ ಜೊತೆಗೆ ಮಾತನಾಡಿ ಆ ಟೆಕ್ನಾಲಜಿ ಇರುವಂಥ ಒಂದು ಹೊಸ ಫಿಲ್ಮ್ ಸ್ಟುಡಿಯೋನ ಮಾಡಬೇಕಂತೇಳಿ ನಾವು ಅದರ ಬಗ್ಗೆ ಚಿಂತನೆಯನ್ನು ಮಾಡಿದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದವ್ರನ್ನ ಆಹ್ವಾನ ಮಾಡ್ತೀವಿ, ಜಾಯಿಂಟ್ ವೆಂಚರ್ ಮಾಡ್ತೀವಿ.